ಸರ್, ಇನ್ನು 2 ದಿನದಲ್ಲಿ ಎಲೆಕ್ಷನ್ ನಡೀತಾ ಇದೆ, ನಿಮ್ಮ ಪ್ರಕಾರ PM ಯಾರಾದರೆ ಒಳ್ಳೆಯದು ಅಂತ ನಿಮ್ಗೆ ಅನಿಸುತ್ತೆ ಸರ್? ಮೋದಿ ಆಗ್ತದೆ. ಯಾಕೆ ಸರ್? ಅವ್ನು ಮಾಡಿದ ಸಾಹಸ ಅಂತಿಂಥದ್ದಲ್ಲ, ಬೇಜಾನ್ ಮಾಡಿದಾನ, ಅವರೇ ಆಗಬೇಕು. ಅವ್ರ ದೇಶಕ್ಕೆಲ್ಲ ವಿಪರೀತ ಕೊಡುಗೆ ಕೊಟ್ಟಿದ್ದಾರೆ, ಮಿಲ್ಟ್ರಿಗೆ ಭದ್ರತೆ ಮಾಡಿದ್ದಾರೆ. ಮಿಲ್ಟ್ರಿ ಈಗ ನಾವು ಇಲ್ಲಿ ಆರಾಮದೇವಿ ಅಂದರೆ ಮಿಲ್ಟ್ರಿ ಭದ್ರತೆ ತೂಕು ಆಗಿದೆ ಅಂತ, ಅದಕ್ಕೋಸ್ಕರ ನಾವಿಲ್ಲಿ ಆರಾಮಿದ್ದೀವಿ. ನಮ್ಮ ಅಭಿಪ್ರಾಯನೂ ಅವರ ಅಭಿಪ್ರಾಯ ಥರನೇ ಇದೆ. ಯಾಕೆಂದರೆ ಮೋದಿ ತುಂಬ ನಮ್ಮ ಭಾರತ ದೇಶನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಕಳೆದ 60 ವರ್ಷದಲ್ಲಿ ಮಾಡಲಿಲ್ಲ ಅಂತ ಸಾಹಸನ 10 ವರ್ಷದಲ್ಲಿ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲ ಫೀಲ್ಡಲ್ಲಿ ಜಗತ್ತಿನಲ್ಲಿ ಇವಾಗ 5ನೇ ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ. ಇನ್ನೊಂದು ಸಲ ಬಂದರೆ ಅವರು 3ನೇ ಸ್ಥಾನಕ್ಕೆ ನಿಲ್ಲಿಸ್ತಿದ್ದಾರೆ. ಖಂಡಿತ ಆ ಕಾರ್ಯ ಮಾಡೇ ಮಾಡ್ತಾರೆ. ಆ ಛಲ, ಆ ಒಂದು ಸಾಹಸ ಅವರಲ್ಲಿ ಇದೆ. ಹಿಂಗಾಗಿ ಸಾರ್ವಜನಿಕರ ಅಭಿಪ್ರಾಯ ಆಗಲಿ, ನನ್ನ ಅಭಿಪ್ರಾಯ ಆಗಲಿ, ಮತ್ತೊಮ್ಮೆ ಮೋದಿ, ಮೊಗದೊಮ್ಮೆ ಮೋದಿ. ಮೋದಿಯವರೇ ಬರಲಿ ಅಂತ ಆಸೆ ಪಡ್ತಾ ಇದ್ದೀವಿ. ನಾವು ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶ ಒಂದಾಗಿರಲಿಲ್ಲ, ಪರಿಕೇರ ಮತ್ತು ಬೇರೆ ಜನಾಂಗದಿಂದ ಇತ್ತು. ಆದರೆ ಇವಾಗ ಬಂದಿದೆ. ಬಂದಾದಮೇಲೆ ನಾವು ಅವತ್ತಿನ ಸರ್ದಾರ್ ವಲ್ಲಭಾಯಿ ಪಟೇಲ್ ನಾವು ನೋಡಿಲ್ಲ, ಮತ್ತು ಶಾಸ್ತ್ರಿಯವರು ನೋಡಿಲ್ಲ, ಮತ್ತು ಪ್ರಾಮಾಣಿಕವಾಗಿರೋ ವ್ಯಕ್ತಿ ನಮ್ಮ ದೇಶಕ್ಕೆ ಬಂದಿದ್ದಾರೆ. ಇಂಥ ಹೊತ್ತಿನಲ್ಲಿ ನಾವು ಅವ್ರನ್ನ ಉಪಯೋಗಿಸ್ಕೊಳ್ತಾ ಇದ್ದರೆ ನಾಳೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ನಮ್ಮ ಪ್ರಕಾರ ಮೋದಿ ಅವರು. ಯಾಕೆ ಸರ್? ಯಾಕೆಂದರೆ ಡೆವಲಪ್ಮೆಂಟ್ ಆಗಬೇಕು ದೇಶ ಅಷ್ಟೇ, ಅದಕ್ಕೋಸ್ಕರ ಮೋದಿ ಅಂತ ಹೇಳ್ತಾ ಇದ್ದಾರೆ. PM ಮೋದಿಜಿನೇ ಆಗಬೇಕು. ಯಾಕೆ? ಯಾಕೆಂದರೆ ಅವರು ಈ ದೇಶಕ್ಕೆ ತುಂಬ ಇದು ಮಾಡಿದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮೋದಿಯವರೇ ಬರಬೇಕು. ಯಾಕೆ? ಅವರು ಇದುವರೆಗೂ 10 ವರ್ಷಗಳ ಅವರ ಸಾಧನೆ, ಮತ್ತು ಅವರಿಗೆ ಇರುವಂಥ ಒಂದು ವಿಷನ್, ನಮ್ಮ ದೇಶ ಹೇಗಿರಬೇಕು ಅನ್ನೋ ಒಂದು ಅವರ ಒಂದು ಕಲ್ಪನೆ ಏನಿದೆ, ಅದರಿಂದ ನಮಗೆ ಮೋದಿಯವರೇ ಬೇಕು. ಪ್ರಕಾರ ಕೇಳುವ ಕ್ವಶನೇ ಇಲ್ಲ, ನರೇಂದ್ರ ಮೋದಿ ಒನ್ ಆಫ್ ದ ಬೆಸ್ಟ್. ಯಾಕೆ? ಯಾಕೆಂದರೆ ಒಂದು ಅವರದ್ದು ಕರಪ್ಷನ್ ಇಲ್ಲ, ಮತ್ತು ಆಡಳಿತ ಚೆನ್ನಾಗಿದೆ. ಯಾಕೆಂತ ಹೇಳಿದರೆ ಯಾವುದೇ ಅವರ ಇದರಲ್ಲೂ ಯಾವುದೇ ಕರಪ್ಷನ್ ಇಲ್ಲ, ಒಳ್ಳೆ ಆಡಳಿತ ಇದೆ. ಕೆಲವು ಸ್ಕೀಮ್ಗಳು ತುಂಬ ಚೆನ್ನಾಗಿದೆ ಲೇಡೀಸಿಗೆ ಬೇಕಾಗೋದು. ಈಗಿರೋರು ಮೋದಿನೇ ಆಗಬೇಕು. ಯಾಕೆ ಸರ್? ಪ್ರಾಮಾಣಿಕವಾದ ವ್ಯಕ್ತಿ ಅಂತ, ಆಮೇಲೆ ಸಮರ್ಥವಾದ ವ್ಯಕ್ತಿ, ಅವೆರಡು ಕಾರಣ. ಪಿಎಂಡಲ್ಲಿರೋದು ನೋಡಿದ್ರೆ ಅಂದರೆ ಮೋದಿಯವರು 10 ವರ್ಷ ಬಂದರು, ಡೆವಲಪ್ಮೆಂಟ್ ಮಾಡ್ತೀನಿ ಹೇಳ್ತಾ ಹೇಳಿದ್ರು, ಅವರು ಮಾಡಿಲ್ಲ. 75 ವರ್ಷದಿಂದ ಕಾಂಗ್ರೆಸ್ ಅವರು ಮಾಡಿಲ್ಲ. ಬಟ್ ಇವಾಗ ಇರೋದ್ರಲ್ಲಿ ಪರವಾಗಿಲ್ಲ ಅನ್ನೋ ಥರ ಮೋದಿಯವರೇ ಬಂದರೆ ಒಳ್ಳೇದು ಅನ್ಸುತ್ತೆ ಅಷ್ಟೇ. ಮೋದಿಜಿಗೆ ಜೈ. ಯಾಕೆ ಸರ್? ಯಾಕೆ ಅಂತಂದರೆ ಯಾವುದು ಕಳ್ತಾನಗಳು ನಡೆದಿಲ್ಲ 1-8 ವರ್ಷದಿಂದ ಅಂತ ಅಂದ್ಕೊಂಡಿದ್ದೀನಿ. ಐ ಮೀನ್ ಸ್ಕ್ಯಾಮ್ಗಳು ಯಾವುದೂ ಇಲ್ಲ ಒಂದು. ಆಮೇಲೆ ನಮ್ಮ ಇಂಡಿಯಾದು ಲೆವೆಲ್ ಇವಾಗ ಯಾವುದೋ ಮೇಲೆ ಇದೆ, ಅದಕ್ಕೋಸ್ಕರ ಮೋದಿ ಆದರೆ ಒಳ್ಳೇದು ಅಂತ ಅನ್ಸುತ್ತೆ ಮೇಡಮ್. ಮೋದಿಯವರು. ಯಾಕೆ ಸರ್? ಯಾಕಂದರೆ ಸಾಕಷ್ಟು ಮಾಡಿದ್ದಾರೆ, ಸಾಕಷ್ಟು ಡೆವಲಪ್ಮೆಂಟ್ಸ್ ಎಲ್ಲ, ಸಾಕಷ್ಟು ಕಸರು ಇದು ಇದುವರೆಗೂ 10 ವರ್ಷದಲ್ಲಿ ಸಾಕಷ್ಟು ಕಸರು ಮಾಡಿದ್ದಾರೆ. ಆಬ್ವಿಯಸ್ಲಿ ಮೋದಿಯವರಾದರೂ ಚೆನ್ನಾಗಿರುತ್ತೆ. ಯಾಕೆ ಮ್ಯಾಮ್? ಬಿಕಾಸ್ ಈಸ್ ಡೂಯಿಂಗ್ ಲಾಟ್ ಆಫ್ ಥಿಂಗ್ಸ್ ಟು ಕಂಟ್ರಿ. ಆಮೇಲೆ ಅವರು ಹೆಂಡತಿ ಇಲ್ಲ ಮಕ್ಕಳಿಲ್ಲ ಎಲ್ಲ ಹೇಳ್ದಂಗೆ ಈಗ ಸಿದ್ದರಾಮಯ್ಯ ಆಗಲಿ ಬೇರೆಯವರಾಗಲಿ ಅವ್ರ ಫ್ಯಾಮಿಲಿಗೋಸ್ಕರ ಅವ್ರ ಮಕ್ಕಳಿಗೋಸ್ಕರ ಮಾಡ್ಕೋತಾ ಇದ್ದಾರೆ. ಬಟ್ ಅವ್ರ ದೇಶಕ್ಕೋಸ್ಕರ ಮಾಡ್ತಿದ್ದಾರೆ, ಯೂತ್ಗೋಸ್ಕರ ಮಾಡ್ತಿದ್ದಾರೆ. ಸೊ ಆಬ್ವಿಯಸ್ಲಿ ಅವರು ಬಂದರೆ ತುಂಬ ಚೆನ್ನಾಗಿರುತ್ತೆ, ಬರಬೇಕು. ನಮಗೆ ಮೋದಿಯವರು PM ಆದರೆ ತುಂಬ ಒಳ್ಳೆಯದು. ಯಾಕಂದರೆ ರಾಷ್ಟ್ರಕ್ಕೋಸ್ಕರ ದಿವಸಕ್ಕೆ 24 ಗಂಟೆ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಲಾಸ್ಟ್ 10 ವರ್ಷದಲ್ಲಿ ನೋಡಿ ಅವ್ರು ಏನು ಮಾಡಿದ್ದಾರೆ ಅಂತ ನೋಡಿ. ಅದರಿಂದ ನಮಗೆ ಮೋದಿಯವರಾದರೆ ತುಂಬ ಜೈ ಮೋದಿ. ಸ್ಥಿತಿ ರಾಹುಲ್ ಗಾಂಧಿನೇ ಆಗೋದು ಅನ್ಸುತ್ತೆ. ಯಾಕೆ ಸರ್? ಯಾಕಂದ್ರೆ ಮೋದಿಗೆ ಈಗ ಅವ್ರಿಗೆ ಇಂಗ್ಲಿಷ್ ಬರಲ್ಲ, ಸೊ ಟ್ರಾನ್ಸ್ಲೇಟ್ ಮಾಡೋಕ್ಕೂ ತುಂಬಾ ಕಷ್ಟ ಆಗುತ್ತೆ. ಮೋರ್ ಓವರ್ ಏಜ್ ಬೇರೆ ಆಗಿದೆ, ಸೊ ಮೋಸ್ಟ್ಲಿ ರಾಹುಲ್ ಗಾಂಧಿ ಬರ್ಬೋದು. ಯಾರು ಬಂದ್ರೆ ಒಳ್ಳೇದು ಸರ್? ನಿಮ್ ಬಂದ್ರೆ ಮೋದಿನೇ ಒಳ್ಳೇದು. ಬಟ್ ಈಗ ರಾಹುಲ್ ಮೋದಿಗೆ ಏಜ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದಿ ಪೀಪಲ್ ರಾಹುಲ್ ಗಾಂಧಿಗೆ ಆಗ್ತಾನೆ ಅನ್ಸುತ್ತೆ. ನಾವು ನರೇಂದ್ರ ಮೋದಿ ಬೆಸ್ಟ್. ಯಾಕೆ ಸರ್? ವರ್ಕ್ ಆಗಿದೆ ದೇಶದ ಬಗ್ಗೆ ಆಗಿರುವಂತ ವರ್ಕ್ ಆಗಿರ್ಬೋದು, ಮಿಲಿಟರಿ ಡಿಪಾರ್ಟ್ಮೆಂಟ್ ಮಿಲಿಟರಿ ರಿಲೇಟೆಡ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಹಿ ಹ್ಯಾಸ್ ಡನ್ ದ ಬೆಸ್ಟ್ ಥಿಂಗ್, ಇನ್ಕ್ಲೂಡಿಂಗ್ ರಾಮ ಮಂದಿರ ಆಗಿರ್ಬೋದು. ಸೊ 500 ಇಯರ್ಸ್ ಇಶ್ಯೂನ ಸಾಲ್ವ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ್ದು ಇನ್ನೊಂದು ಊರಿದೆ ಅದನ್ನು ಸಾಲ್ವ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಹೋಪ್ಫುಲಿ PM ಯಾರಾದರೂ ಓಕೆ, ನಮಗೆ ಜನಸಾಮಾನ್ಯರಿಗೆ ಒಳ್ಳೇದು ಮಾಡ್ತಾವೆ ಅಂದರೆ ಅವರ ಯಾರಾದರೂ ಪರವಾಗಿಲ್ಲ ನಮಗೆ. ಹಾಂ, ಸದ್ಯಕ್ಕೆ ಇವಾಗ ನರೇಂದ್ರ ಮೋದಿನೇ ಮಾಡ್ತಾ ಇದ್ದಾರೆ, ಕಂಟಿನ್ಯೂ ಆಗಿ ಅವರೇ ಮಾಡಿದ್ರೆ ಇನ್ನೂ ಒಳ್ಳೇದು.